ಬ್ರೇಕ್ ನಂತರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಕರೆಗಳಿಗೆ ಸ್ಪಂದಿಸುವಂತಹ ಸಮಯ. ನಂತರ ರಾಶಿಫಲಗಳನ್ನ ಕೂಡ ನಾವು ನಿಮಗೆ ತಿಳಿಸ್ತೀವಿ. ಮೊದಲಿಗೆ ವಿಜಯನಗರದಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನಿಮ್ ಬಗ್ಗೆ. ಓಕೆ, ನಿಮ್ಮ ಜನ್ಮ ದಿನಾಂಕ ಮತ್ತು ಹುಟ್ಟಿದ ಸಮಯ ತಿಳಿಸಿ. ನಮ್ದು 1/6/1982 ಆಯ್ತು ಮೇಡಮ್. 1/6/82 ಅಲ್ವಾ? ಸಮಯ ಸಮಯ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ಲ. ಓಕೆ, 1 to 108 ಒಂದು ನಂಬರ್ ಹೇಳಿ. ಆರಾ? ಓಕೆ, ಏನ್ ಪ್ರಶ್ನೆ? ಏನಿಲ್ಲ ಮೇಡಮ್, ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಉಳಿದಿದ್ದ ಅಮೌಂಟ್ ಏನ್ ನಿಂದಿರ್ತಾ ಇಲ್ಲ ಮೇಡಮ್, ಹಂಗೆ ಖರ್ಚಾಗಿ ಹೋಗುತ್ತೆ. ದುಡ್ಡು ಕೈಯಲ್ಲಿ ನಿಲ್ಲಿಲ್ಲ. ಓಕೆ, ನಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ಕಾರ ಗುರು. ನಮಸ್ಕಾರ. ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಏನ್ ಮಾಡೋದು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಹಣ ಕೈಯಲ್ಲಿ ಉಳಿಬೇಕಾಗಿದ್ರೆ ನೀವು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಶ್ರೀ ಸೂಕ್ತ ಅಂತ ಒಂದು ಮಂತ್ರ ಇದೆ, ನೀವು ಬೇಕಾದ್ರೆ ಬರ್ಕೊಳ್ಬಹುದು. ಶ್ರೀ ಸೂಕ್ತ ಮಂತ್ರ ಪಾರಾಯಣವನ್ನು ಪ್ರತಿ ಶುಕ್ರವಾರ ಶುಕ್ರವಾರ ಅಮ್ಮನವರ ಸನ್ನಿಧಾನದಲ್ಲಿ, ಅದು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮಾಡಿಸಿ 16 ಶುಕ್ರವಾರ ಒಂದು ಪಾರಾಯಣ ಮಾಡಿಸಿ ಪಾಯಸ ನೈವೇದ್ಯ ಮಾಡಿ, ಆ ಪಾಯಸ ಸ್ವೀಕರಿಸಿದ್ರೆ ಅಮ್ಮನವರ ಕೃಪೆಯಾಗಿ ಬೇರೆ ಬೇರೆ ಪ್ಯಾರಲಲ್ ಇನ್ಕಮ್ ಅಂತೀವಲ್ಲ, ಆ ರೀತಿಯಲ್ಲಿ ಇನ್ನೇನಾದರೂ ಮಾಡಬಹುದು ಅಂತಕ್ಕಂಥದ್ದು ಹೊಳಿಯುತ್ತೆ. ಅಷ್ಟೇ ಅಲ್ಲ, ಇನ್ಯಾರದ್ದೋ ಸಹಾಯದಿಂದ ಅನುಕೂಲ ಆಗ್ತಕ್ಕಂಥ ದಾರಿಗಳು ಖಂಡಿತ ಗೊತ್ತಾಗುತ್ತೆ. ಅಂಥ ಮಹತ್ವಪೂರ್ಣವಾಗಿರತಕ್ಕಂಥ ಮಂತ್ರ ಅದು, ಶ್ರೀ ಸೂಕ್ತ ಮಂತ್ರ ಅಂತ. ಅದರ ಪಾರಾಯಣ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮಾಡಿಸಿ ಪಾಯಸ ನೈವೇದ್ಯ ಪ್ರತಿ ಶುಕ್ರವಾರ ಮಾಡಿಸಿ. ನೀವು ಪ್ರಯತ್ನ ಮಾಡಿ, ಶ್ರದ್ಧೆ ನಂಬಿಕೆಗಳಿದ್ದರೆ ನಿಶ್ಚಯವಾಗಿ ಫಲ ಸಿಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗಲಿ. ಧನ್ಯವಾದ ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಅದಕ್ಕೂ ಮುನ್ನ ಮತ್ತೆ ಈಗ ರಾಶಿ ಫಲವನ್ನು ನೋಡುವಂತಹ ಸಮಯ ಶಾಸ್ತ್ರಿಗಳೇ. ಕಟಕ, ಸಿಂಹ ಮತ್ತು ಕನ್ಯಾ ರಾಶಿಗಳ ಫಲಾನುಫಲ ನೋಡೋಣ. ಕರ್ಕಟಕ ರಾಶಿಯವರಿಗೆ ಗಮನಿಸೋಣ. ರಾಶ್ಯಾಧಿಪತಿ ನೋಡಿ, ಚಂದ್ರ ಲಾಭದಲ್ಲಿ ಇರುವಾಗ ವಿಶೇಷ ಲಾಭ ನಿಸ್ಸಂಶಯವಾಗಿ ಬರುತ್ತದೆ. ಚಂದ್ರ ಸ್ತ್ರೀಕಾರಕ, ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ಲಾಭ, ಅಧಿಕಾರ ಬಲ ಇತ್ಯಾದಿಗಳನ್ನು ಸಿಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ನಾಳೆ ನಾಡಿದ್ರ ಮಟ್ಟಿಗೆ ವೃತ್ತಿಯಲ್ಲಿ ಒಂದು 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 ತೊಡಕುಗಳು ಉಂಟಾಗೋ ಸಾಧ್ಯತೆ. ನಾಳೆ ವಾರದ ಆದಿಯಲ್ಲಿ ನಾವೇನು ನೋಡ್ತೀವಿ, ಅದು ಗುರುಮಾಂದಿಯರು ಒಟ್ಟಾದಾಗ ಗುರುತರವಾದ ಜವಾಬ್ದಾರಿ ವಹಿಸಿರ್ತಾರೆ, ಅದನ್ನು ನಿಭಾಯಿಸೋದು ಕಷ್ಟ ಅನಿಸ್ಬಿಡುತ್ತೆ. ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಸೋಮವಾರ ಮಂಗಳವಾರದ ಮಟ್ಟಿಗೆ. ಅದರ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ನಿಮಗೆ ಛಾತಿ ಅಂತೂ ಇದೆ, ಯೋಚನೆ ಮಾಡೋದು ಬೇಡ, ನಿಭಾಯಿಸ್ತೀರಾ. ಇನ್ನು ಬುಧವಾರ ಗುರುವಾರದ ಮಟ್ಟಿಗೆ ವಾರ ಮಧ್ಯದಲ್ಲಿ ಗಮನಿಸಿಕೊಂಡಾಗ ಚಂದ್ರ ಸ್ವಲ್ಪ ಆಪ್ತರಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು, ಇಷ್ಟಪಟ್ಟವರಿಗೆ ಏನೋ ಉಡುಗೊರೆ ಕೊಡ್ತಕ್ಕಂಥದ್ದು ಅಥವಾ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇಂಥದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ಈ ಕುಜನ ಸಂಕ್ರಮಣ ಇದೆಯಲ್ಲ ಬುಧ, ಆತ ಕರ್ಮಾಧಿಪತಿ, ಆತ ಷಷ್ಠಕ್ಕೆ ಬರ್ತಾನೆ, ಹೀಗಾಗಿ 6ನೇ ಮನೆಯಲ್ಲಿ ಕುಜನಿಗೆ ಬಲ ಇದೆ, ಸ್ವಲ್ಪ ವಿರೋಧಗಳನ್ನು ಕಟ್ಟಿಕೊಳ್ತಕ್ಕಂತಹ ಸಾಧ್ಯತೆ ಉಂಟಾಗುತ್ತೆ. ಯಾವಾಗ ಬಲ ಬರ್ತದೋ ವಿರೋಧವೂ ಹೆಚ್ಚಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ನೀವು ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಆರೋಗ್ಯ ಬಲ ತುಂಬ ಚೆನ್ನಾಗಿರ್ತದೆ. ಸೊ ವೃತ್ತಿಯಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಹೊಸ ಅವಕಾಶಗಳಿಗೆ ದಾರಿಯಾಗ್ತಕ್ಕಂಥದ್ದು ಇತ್ಯಾದಿ ಚೆನ್ನಾಗಿದೆ. ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಈ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು, ಇಂಥದ್ದೊಂದು ಲಕ್ಷಣ ಇದೆ. ಮತ್ತು ಸ್ವಲ್ಪ ಈ ತರಚೋದು, ಗಾಯಗಳಾಗೋದು ಇಂಥ ಲಕ್ಷಣ ಕೂಡ ಇದೆ. ಇದರ ನಿವಾರಣೆಗೆ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ, ಅದು ತುಂಬ ತುಂಬ ಸಹಾಯವಾಗುತ್ತೆ. ನರಸಿಂಹ ಪ್ರಾರ್ಥನೆ ನಿಮಗೆ ವಿಶೇಷವಾದ ಫಲ ತಂದುಕೊಡುತ್ತೆ, ಆ ಪ್ರಯತ್ನ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ವೃತ್ತಿಯಲ್ಲಿ ಒಂದು ಹಿಡಿತ ಬರುತ್ತದೆ, ಹೊಸ ಅವಕಾಶಗಳಿಗೆ ದಾರಿ ಆಗ್ತಕ್ಕಂಥದ್ದು. ನೀವು ನಚ್ಚಿದ್ದನ್ನು ಅಂದರೆ ಏನನ್ನು ನೀವು ಪಡಿಬೇಕು ಅಂತಿದ್ರು ಆ ಕೆಲಸಗಳಲ್ಲಿ ಒಂದು ಒಂದು ಒಳ್ಳೆಯ ಫಲ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಸ್ವಲ್ಪ ಧರ್ಮಶ್ರದ್ಧೆ ಹಾಳಾಗೋ ಲಕ್ಷಣ ಇದೆ. ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ, ಗುರುತರವಾದ ಜವಾಬ್ದಾರಿಯಲ್ಲಿ ನುಸುಳ್ಕೊಂಡ್ಬಿಡ್ತೀರಾ, ಈ ಥರದ್ದೆಲ್ಲ ಲಕ್ಷಣ ಕೂಡ ಇದೆ. ದತ್ತಾತ್ರೇಯರ ಆರಾಧನೆ ಮಾಡಬೇಕು, ಪ್ರತಿ ದಿವಸ ನೀವು ಮಾಡೋದು ತುಂಬ ಒಳ್ಳೆಯದು, ಮಂಗಳವಾರ ತಪ್ಪದೆ ಮಾಡಿ. ಇನ್ನು ಅದರ ನಂತರ ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಲಾಭ ಚೆನ್ನಾಗಿದೆ. ಈ ಹಾಲು ಹೈನು ವ್ಯಾಪಾರಿಗಳು, ನೀರಿನ ಉತ್ಪನ್ನದ ವ್ಯಾಪಾರಿಗಳೇನಿದ್ದಾರೆ ಅವರು ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋದು ತುಂಬ ಚೆನ್ನಾಗಿದೆ, ಅನುಕೂಲ ಆಗಿದೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲ ಆಗ್ತಕ್ಕಂಥ ಲಕ್ಷಣ ಕಾಣ್ತಾ ಇದೆ. ಕುಜನ ಪರಿವರ್ತನೆ ನಿಮಗೆ, ಆತ ಭಾಗ್ಯಾಧಿಪತಿ ಪಂಚಮಿ ತುಂಬ ಒಳ್ಳೆಯದು, ಉಚ್ಚಾಭಿಲಾಷಿ ಅವನು ಯಾರು ಕುಜ, ಹೀಗಾಗಿ ನಿಮಗೆ ವಿಶೇಷವಾದ ಈ ಗೃಹ ಸೌಖ್ಯಗಳನ್ನು ನಿರ್ಮಾಣ ಮಾಡೋದು, ಮಕ್ಕಳಿಂದ ಸಹಾಯ ಉಪಕಾರ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಉದರಬಾಧೆ ಸೂಚಿಸುತ್ತೆ ವಾರ ಮಧ್ಯದಲ್ಲಿ, ಸ್ವಲ್ಪ ಗಮನ ಇರಲಿ. ದಾಂಪತ್ಯದಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದುಬಿಡುತ್ತೆ, ಕ್ಲಾಶಸ್ ಅಂತೀವಲ್ಲ, ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಮೋಸಗಳಾಗೋ ಸಾಧ್ಯತೆ ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಉದರಬಾಧೆ, ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ. ಇದಕ್ಕೇನಪ್ಪ, ಪಿತೃದೇವತೆಗಳ ಆರಾಧನೆಯನ್ನು ಮಾಡಿಕೊಳ್ಳಿ, ಜೊತೆಗೆ ಈಶ್ವರನ ಪ್ರಾರ್ಥನೆಯನ್ನು ಮಾಡಿ,
ಈ ಎರಡು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಗಮನಿಸ್ಕೊಂಡ್ರೆ ನೋಡಿ, ಒಂದು ಒಂದು ಕ್ಷೇತ್ರ ದರ್ಶನ ಇದೆ. ಪ್ರಾರಂಭದಲ್ಲೇ ನೀವು ಒಂದು ಒಳ್ಳೆ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಿ ಗೌರವ ವ್ಯಕ್ತಿಗಳನ್ನು ಗುರುಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಭೇಟಿಯಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ವಾರದ ಆದಿಯಲ್ಲಿ ನಿಮಗೆ ಆ ಮಾಂದಿ ಕಾರಣದಿಂದಾಗಿ ವಸ್ತು ನಷ್ಟತೆ, ಕ್ಲೇಶ, ದುಃಖ, ವ್ಯಥೆ, ಸೋಲು ಬಹಳ ಮುಖ್ಯವಾಗಿ ಮನ್ನಣೆ ಹೋಗ್ಬಿಟ್ರೆ ಬಹಳ ಕಷ್ಟ ಅಂಥದ್ದು ಒಂದು ಲಕ್ಷಣ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ, ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗೋದು, ವ್ಯಾಪಾರದಲ್ಲಿ, ದಾಂಪತ್ಯ ಜೀವನ, ಇಂಥ ಕಡೆ ಒಂದು ಏನೋ ಸಣ್ಣ ಪುಟ್ಟ ತೊಡಕುಗಳು, ಏನು ಪ್ರಮಾದ ಅಲ್ಲ, ಎಚ್ಚರಿಕೆ ಬೇಕು. ಇನ್ನು ವಾರ ಮಧ್ಯದಲ್ಲಿ ಕುಜನ ಪರಿವರ್ತನೆ ನಿಮಗೆ, ಚತುರ್ಥದಲ್ಲಿ ಇದ್ದಾನವನು ಧೈರ್ಯವನ್ನೇ ತಂದುಕೊಡ್ತಾನೆ. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕುಜ ರವಿ ಇಬ್ಬರು ಬೆಂಕಿ ಗ್ರಹಗಳು, ಅದೇನಪ್ಪ ಮತ್ತೆ ತರ್ಚುತ್ತೆ, ಗಾಯ ಮಾಡುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ, ಹೀಗೆಲ್ಲ ಆಗುತ್ತೆ. ಅಡುಗೆ ಮನೆಯಲ್ಲಿಯೂ ಸ್ವಲ್ಪ ಹುಷಾರಾಗಿರಿ. ಹೆಣ್ಣುಮಕ್ಕಳು, ತೋಟ, ಇಂಥ ಕಡೆ ಈ ಚಾಕು ಚೂರಿ ಇವೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲಿ ನಿಮಗೆ ಯಥಾಪ್ರಕಾರ ಅದೇ ನೀವು ಎಚ್ಚರಿಕೆ ತೊಗೊಳ್ಬೇಕು. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಚಾಕು, ಅದು ಮನಸ್ಸು ಕಣ್ಣು ಒಂದು ಕಡೆ ಇದ್ದರೆ ಆ ಚಾಕು ಅಂತಕ್ಕಂಥದ್ದು ಈ ತರಕಾರಿ ಮೇಲೆ ಹೋಗುತ್ತೆ, ಮನಸ್ಸು ಬೇರೆ, ಕಣ್ಣು ಒಂದು ಕಡೆ ಇದ್ದರೆ ಕೈ ಮೇಲೆ ಹೋಗುತ್ತೆ. ಹುಷಾರಾಗಿರಬೇಕು, ಇದ್ರ ಬಗ್ಗೆ ಗಮನ ತೊಗೋಬೇಕು. ವಾರದ ಅಂತ್ಯದಲ್ಲಿ ಅಂಥದ್ದೊಂದು ಲಕ್ಷಣ ಇದೆ. ಇದಕ್ಕೇನು ಪ್ರಾರ್ಥನೆ, ನರಸಿಂಹ ಕವಚ, ಸುಬ್ರಹ್ಮಣ್ಯ ಕವಚ ಇಂಥವ್ರು ಹೇಳ್ಕೊಂಡ್ರೆ ಭಗವಂತನ ಕೃಪೆಯಿಂದ ಏನು ಪ್ರಮಾದ ಆಗೋದಿಲ್ಲ. ಇದು ಮುಖ್ಯವಾಗಿ ಎಚ್ಚರಿಕೆ ತಗೊಳ್ಬೇಕಾಗಿರುತ್ತೆ. ಖಂಡಿತ. ಹಾಗೆ ಇನ್ನು ಕೊನೆಯ ಆರು ರಾಶಿಗಳ ಫಲಾನುಫಲ ಜೊತೆಗೆ ಇನ್ನುಳಿದ ಕರೆಗಳಿಗೆ ಕೂಡ ಸ್ಪಂದಿಸ್ತಾರೆ ಶಾಸ್ತ್ರಗಳನ್ನು. ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ವಾರ ಭವಿಷ್ಯ ಮುಂದುವರಿಯುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.